ನಿಜಕ್ಕೂ ನನಗೆ ಆಶ್ಚರ್ಯ ಆಗುತ್ತೆ. ನಾನು ತುಟಿ ಬಿಚ್ಚಿಲ್ಲ ಅನ್ನೋದು ತುಂಬಾ ನೀವು ಒಂದು ಈಸಿಯಾಗಿ ಹೇಳುವಂತ ವಿಚಾರ. ನಾನು ಯಾರಿಗೆ ಮಾತಾಡಿದ್ದೀನಿ, ಯಾರಿಗೆಲ್ಲ ಇದರ ಬಗ್ಗೆ ನಾನು ಲೆಟರ್ಸ್ ಬರೆದಿದ್ದೀನಿ, ಏನೆಲ್ಲ ಡಿಮ್ಯಾಂಡ್ ಮಾಡಿದ್ದೀನಿ ಅನ್ನೋ ವಿಚಾರ ನಿಮಗೆ ಗೊತ್ತಿಲ್ಲದರ ವಿಚಾರ. ಅದಕ್ಕೆ ನೋಡಿ ಇದನ್ನ ಬರ್ತೀವಿ. ಹೌದು, ನಮ್ಮ ಹತ್ರನೂ ಇದೆ. ಇಲ್ಲಿ ಬಂದು ನಾನು ಡೈರೆಕ್ಟ್ ಆಗಿ ಇವ್ರ ಜೊತೆ ಫಸ್ಟ್ ಟೈಮ್ ಮಾತಾಡ್ತಿರೋದು. ಬಟ್ ಯಾರ್ಯಾರಿಗೆ ಸಂಪರ್ಕ, ನಾನು ಡಿ ಸಿ ಜೊತೆಲಿ, ಎಸ್ ಪಿ ಜೊತೆಲಿ, ಎಲ್ಲರ ಜೊತೆಲೂ ಮಾತಾಡಿದ್ದೀವಿ ಫೋನ್ ಅಲ್ಲಿ. ಬಿಟ್ಟಿದ್ದು ಬಿಡಿ, ರಿಯಾಕ್ಷನ್ ಅನ್ನೋದು ನೀವು ಹೇಳೋದು ಮೀಡಿಯಾದಲ್ಲಿ ಕಾಣಿಸ್ಕೋತಾ ಇಲ್ವಾ ಅಂದ್ರೆ ಕರೆಕ್ಟ್ ಕಾಣಿಸ್ಕೊಂಡಿಲ್ವೇನೋ. ಬಟ್ ನನ್ನ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ಮೀಡಿಯಾ ಮುಂದೆ ನಿಂತ್ಕೊಂಡು ನಾನು ಭಾಷಣ ಕೊಟ್ಟು ಜನರ ಮುಂದೆ ನಿಂತ್ಕೊಂಡು, ಅದು ಒಬ್ರು ಮಹಾನುಭಾವರು ಒಂದು ಸಲಹೆ ಕೊಟ್ರು ಆ ಕೊರೋನಾ ಪೀಕ್ ಅಲ್ಲಿ ಇದ್ದಾಗ. ನೀವು ಬಂದು ಸಂಜೆ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಒಂದು ಭಾಷಣ ಕೊಟ್ಟು ನಮ್ಗೆಲ್ಲ ಧೈರ್ಯ ತುಂಬಿಸಿ ಅಂತಾರೆ. ಇದು ಸರಿಯಾದ ಮಾತುಗಳ? ಎಲ್ಲೇ ಎಲ್ಲಿದ್ರು ಕೆಲಸ ನಡಿಬೇಕು ಅಷ್ಟೇ. ಅದನ್ನೇ ಇದನ್ನೇ ಸರ್ಕಾರಕ್ಕೇನೆ ಬರೆಯೋದು. ನನಗೆ ನಾನು ಬರ್ಕೊಳ್ಳೋ ಲೆಟರ್ ಅಲ್ಲ ಇದು, ಸರ್ಕಾರಕ್ಕೆ, ಸಚಿವರಿಗೆ, ಚೀಫ್ ಮಿನಿಸ್ಟರ್ಗೆ, ಇಲ್ಲಿ ಡಿ ಸಿಗೆ, ಎಲ್ರಿಗೂ ಬರೆದು ಅವರಿಂದ ಉತ್ತರನೂ ಬಂದಿರುವಂತ ವಿಷಯ ಇದು. ಸಂಬಂಧಿಸಿದಂತೆ ನನ್ನ ಕಡೆಯಿಂದ ಏನೇನ್ ಮಾಡ್ಬೇಕು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಸ್ಟೇಟ್ ಗವರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ವಿಷಯ. ಬಟ್ ನಮ್ಮ ನನ್ನ ಕರ್ತವ್ಯ ಏನಿದೆ ಅದನ್ನ ನಾನು ಮಾಡ್ಕೊಂಡೇ ಬರ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೇನೆ, ನಮ್ಮ ಜಿಲ್ಲೆಯಲ್ಲಿ ರಾಜಕಾರಣ ಒಂದು ಸೈಡ್ಗೆ ಒಂದು ಸ್ವಲ್ಪ ಸುಮ್ಮನೆ ಇದ್ರೆ ಎಲ್ಲರೂ ಎಲ್ಲ ಉದ್ದಾರ, ಎಲ್ಲಾ ವಿಷಯದಲ್ಲೂ ರಾಜಕಾರಣ ತಂದು ಇರೋದಕ್ಕೆ ನಾವು ಈ ರೀತಿ ಸ್ಟ್ರಗಲ್ ಮಾಡ್ತಿದ್ದೀವಿ.